ಬದುಕು ಒಂದು ಥರ ಜಟಕ ಬಂಡಿ ಇದ್ದ ಹಾಗೆ. ಜಟಕ ಗಾಡಿ ಯಾವ ಕಡೆಗೆ ಹೋಗುತ್ತದೋ ನಾವು ನೀವೆಲ್ಲ ಆ ಕಡೆಯತ್ತ ಹೋಗಬೇಕಾದುದು ಅನಿವಾರ್ಯವಾಗಿದೆ. ಇನ್ನು ದೇವರ ವಿಷಯಕ್ಕೆ ಬರುವ, ತಲೆಯ ಮೇಲೆ ದೇವಿಯ ಮೂರ್ತಿ ಇಟ್ಟು ಮೂರ್ತಿಗೆ ಕುಂಕುಮ ಹೂವು ಹಣ್ಣಿನಿಂದ ಶೃಂಗಾರ ಮಾಡಿ ಅಂಗಡಿ ಅಂಗಡಿಗೆ ಹೋಗಿ ಇವರು ಹಣ ಸಂಪಾದಿಸುತ್ತಾರೆ. ತಾನು ವೇಷ ತೊಟ್ಟು ಆಗಾಗ ಕುಣಿಯುತ್ತ ಚಾಟಿಯಿಂದ ಪಟಾರನೆ ತನ್ನ ಮೈಸುತ್ತ ಚಡಿಯೇಟು ಕೊಡುತ್ತ ಭಕ್ತಿಯ ಪರಾಕಾಷ್ಠೆಗೆ ಎಲ್ಲರನ್ನು ಕೊಂಡೊಯ್ಯುತ್ತಾರೆ. ಇವರ ಭಕ್ತಿಯ ಪರಾಕಾಷ್ಠೆಗೆ ಮೆಚ್ಚಿ ಅಂಗಡಿ ಹಾಗೂ ಮನೆಯವರು ಭಕ್ತಿಯಿಂದ ಕಾಣಿಕೆ ನೀಡುತ್ತಾರೆ. ಬದುಕಿನ ದಾರಿ ವಿಶಾಲವಾದದ್ದೇ. ನಾವು ಆಯ್ಕೆ ಮಾಡಿದ ದಾರಿ ಸರಿದಾರಿಯೇ ತಪ್ಪು ದಾರಿ ಎಂಬುದು ನಂತರ ಗೊತ್ತಾಗುತ್ತದೆ. ಎಂತ ಇದೆ ನೋವಿಗೆ ಮಸಾಜ್ ಉಂಟು, ಮಂಡಿ ಸೊಂಟ ನೋವು ತಲೆನೋವು ಅಲ್ಲ ನೋವಿಗೆ ಮಸಾಜ್. ಏನಕ್ಕೆ ಕಾಡಿನಲ್ಲಿರುವ ಕೆಲವರು ಔಷಧಿ ಗುಣವಿರುವ ಮರದ ಬೇರು ಕಾಂಡ ಹೂವನ್ನು ತಂದು ಸಂತೆ ಮಾರ್ಕೆಟಿನಲ್ಲಿ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಾರೆ. ಬಿಸಿಲಿನ ಬೇಗೆಗೆ ತಂಪು ನೀಡುವ ಹಣೆಬಂಡವನ್ನು ಇಟ್ಟುಕೊಂಡು ವ್ಯಾಪಾರ ಮಾಡಿ ಹಣ ಸಂಪಾದಿಸುವವರು ಇದ್ದಾರೆ. ಮೊದಲು ಈ ಹಣೆಬಂಡವನ್ನು ಕೇಳುವವರಿಲ್ಲ, ಈಗ ಅದಕ್ಕೆ ದುಡ್ಡು ಕೊಡಬೇಕಾಗಿ ಬಂದಿದೆ. ಮೂರು ಹಣೆಕಣ್ಣಿಗೆ 30 ರೂಪಾಯಿ ದರ ಇದೆ. ಕಾಡಿನಲ್ಲಿ ಸಿಗುವ ನವಿಲು ಗರಿಯನ್ನು ರಸ್ತೆ ಬದಿಯಲ್ಲಿ ಇಟ್ಟುಕೊಂಡು ವ್ಯಾಪಾರ ಮಾಡಿ ಹಣ ಸಂಪಾದಿಸುವವರು ಇದ್ದಾರೆ. ನವಿಲು ಗರಿಯಿಂದಲೇ ಬೀಸಣಿಗೆ ಮಾಡಿ 150 ರೂಪಾಯಿಗೆ ಇದನ್ನು ಮಾರುತ್ತಾರೆ. ಬದುಕಬೇಕಾದರೆ ಏನಾದರೊಂದು ದಾರಿ ಹುಡುಕಬೇಕು. ಆಕಾಶ ಮತ್ತು ಜಗತ್ತು ವಿಸ್ತಾರವಾಗಿದೆ. ಸುತ್ತಮುತ್ತ ಎತ್ತ ಹೋದರೂ ಬದುಕುವ ದಾರಿ ಸಿಗಿಯೇ ಸಿಗುತ್ತದೆ. ಈ ಹೆಂಗಸನ್ನು ನೋಡಿ, ಕೈಯಲ್ಲಿ ದೇವರ ಫೋಟೋ ಇರಿಸಿಕೊಂಡು ಫೋಟೋಗೆ ಹೂವಿನ ಶೃಂಗಾರ ಮಾಡಿ ಅಂಗಡಿ ಅಂಗಡಿಗೆ ಹೋಗಿ ಹಣ ಸಂಪಾದಿಸುತ್ತಾರೆ.